ಪ್ರಿಯ ವೀಕ್ಷಕರೇ ಈಗೇ ನಾವು ಹೋಗ್ತಾ ಇದ್ದೇವೆ ಇದು ಆ ಮಂದಿರಕ್ಕೆ ಹೋಗತಕ್ಕಂತ ದಾರಿ ಇದೇ ಮಾರ್ಗವನ್ನು ನಾವು ಬಳಸಿಕೊಂಡು ಆ ಒಂದು ಸ್ಥಳವನ್ನು ತಲುಪುವಂಥದ್ದು ಈ ಒಂದು ಮಂದಿರ ಎಡ್ಡೋಣಿ ಗ್ರಾಮದಿಂದ ಒಂದು 2.5 ರಿಂದ 3 ಕಿಲೋಮೀಟರ್ ಆಗ್ತದೆ ಇದು ಯಲಬುರ್ಗಾ ತಾಲೂಕಿನಲ್ಲಿ ಬರುವಂತಹ ಮಂದಿರ ಬಹಳ ಪ್ರಶಾಂತವಾಗಿರ್ತದೆ ಅಂತ ಹೇಳಿದರು ಬಹಳ ಚೆನ್ನಾಗಿರ್ತದೆ ಯಾರ ಒಂದು ಮಂದಿಯ ಜಂಜಾಟ ಕೂಡ ಇಲ್ಲಿ ಬಹಳ ಕಡಿಮೆ ಇರ್ತದೆ ಮತ್ತೆ ಈ ಒಂದು ಸ್ಥಳ ಬೆಟ್ಟದ ಮೇಲೆ ಇರುವಂತದ್ದು ಅದೇ ವಿಶೇಷ ಬೆಟ್ಟದ ಮೇಲೆ ಇದೆ ಇದು ಅಂದ್ರೆ ಗುಡ್ಡದ ಮೇಲೆ ಇದೆ ಹೋಗಿ ಬರೋಣ ನೋಡೋಣ ನಾನು ಈಗ ಹೊಸದಾಗಿ ಹೋಗ್ತಾ ಇದ್ದೀನಿ ನೋಡೋಣ ಮೊದಲನೇ ಬಾರಿಗೆ ಆ ಒಂದು ಸ್ಥಳವನ್ನ ಪರಿಚಯ ಮಾಡ್ಕೊಂಡು ಬರೋಣ ಆ ಈಗ ನಾವು ಒಂದು ಸ್ವಲ್ಪ ಈ ಒಂದು ಬೆಟ್ಟದ ಮೇಲೆ ಬಂಡೆಯ ಮೇಲೆ ಇರತಕ್ಕಂತ ಮಂದಿರವನ್ನ ಹತ್ತೋಣ ತಲುಪೋಣ ಬನ್ನಿ ನೋಡೋಣ ಹೇಗಿದೆ ಮೊದಲು ಇಲ್ಲಿ ಯಾವಾಗಲೂ ಸತತವಾಗಿ ನೀರು ಇರ್ತದೆ ಅಂತ ಹೇಳಿದರು ನೋಡೋಣ ನೀರು ಇದ್ದವ ಅಂತ ಎಸ್ ನೀರು ಇದ್ದವೆ ಈ ಬೆಟ್ಟದಲ್ಲಿ ಯಾವಾಗಲೂ ನೀರು ಇರ್ತವೆ ವರ್ಷವಿಡೀ ನೀರು ಇಲ್ಲಿ ನಮಗೆ ಕುಡಿಲಿಕ್ಕೂ ಸಿಗ್ತದೆ ಇಲ್ಲಿ ಪ್ರಾಣಿ ಪಕ್ಷಿಗಳು ಈ ನೀರನ್ನೇ ಸೇವಿಸಿಕೊಂಡು ಬದುಕ್ತವೆ ನೋಡಿ ಎಷ್ಟು ತಿಳಿಯಾಗಿದ್ದಾವೆ ನೀರು ವಾಹ್ ಸೂಪರ್ ಎಂತಹ ತಿಳಿಯಾದ ನೀರು ನೋಡಿ ಬಹಳ ಅದ್ಭುತವಾಗಿದ್ದಾವೆ ಸಿಹಿ ಇದ್ದಾವೆ ನೀರು ಕುಡಿಲಿಕ್ಕೆ ನನಗೆ ಸಿಗ್ತಾ ಇಲ್ಲ ನೀರಂತರೂ ತಿಳಿಯಾದ ನೀರು ಇಲ್ಲಿಗೆ ಬರ್ತಕ್ಕಂಥ ಭಕ್ತರು ಈ ನೀರನ್ನು ಬಳಸಿಕೊಂಡು ಅಡುಗೆ ಕೂಡ ಮಾಡ್ಕೊಳ್ತಾರೆ ಇಲ್ಲಿ ಅಥವಾ ಬಾಯಾರಿದರೆ ಇದೇ ನೀರನ್ನು ಕುಡಿಬೋದು ನೋಡಿ ಇಲ್ಲಿ ಸುತ್ತಲೂ ಇರ್ತಕ್ಕಂತಹ ಕಾಡಿನ ವಾತಾವರಣ ಬನ್ನಿ ನಾವು ಬೆಟ್ಟ ಹತ್ತೋಣ ಈ ಒಂದು ಮಂದಿರದ ಹೆಸರು ಹುಲ್ಗುಡದಪ್ಪಜ್ಜನ ಗುಡಿ ಅಂತ ಕರೀತಾರೆ ಹುಲ್ಗುಡದಪ್ಪಜ್ಜನ ಮಂದಿರ ನೋಡಿ ಭಾಳ ವಿಶೇಷವಾಗಿದೆ ಚೆನ್ನಾಗಿ ಕಾಣಿಸ್ತಾ ಇದೆ ಪ್ರಶಾಂತವಾಗಿದೆ ಈ ಸ್ಥಳ ನೋಡಿ ವೀಕ್ಷಕರೇ ಇನ್ನೂ ಇದು ಪೂರ್ಣವಾಗಿ ನಿರ್ಮಾಣವಾಗಿಲ್ಲ ಬೇಗನೆ ಪೂರ್ಣವಾಗಿ ಮಂದಿರ ನಿರ್ಮಾಣ ಆಗಲಿ ಅಂತ ಆ ಭಗವಂತನಲ್ಲಿ ಬೇಡ್ಕೊಳ್ಳೋಣ ಭಕ್ತರಲ್ಲಿ ಬೇಡ್ಕೊಳ್ಳೋಣ ಬನ್ನಿ ಒಳಗಡೆ ಹೋಗಿ ಪ್ರವೇಶ ಮಾಡೋಣ ಮೊದಲಿಗೆ ನೋಡಿ ಸ್ನೇಹಿತರೆ ಇದು ಹುಲ್ಗುಡದಪ್ಪಜ್ಜನ ಮಂದಿರ ಹನುಮಂತ ದೇವರ ಗುಡಿ ಇದು ಹೀಗಿದೆ